ಇನ್ನು ಮುಂದಿನ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳದೆ ದೊಡ್ಡ ಸವಾಲಾಗಿದೆ ಇಂಥ ಟೈಮ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ನಾಯಕನಹಳ್ಳಿಯ ಎ ಕೆ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಸ್ಥಿತಿಯನ್ನ ನಾವೀಗ ನಿಮಗೆ ತೋರಿಸ್ತೀವಿ ಈ ಸರ್ಕಾರಿ ಶಾಲೆಯಲ್ಲಿ ನೂರ ಅರವತ್ತೈದು ಮಕ್ಕಳವ್ರೆ ಇರೋದು ಕೇವಲ ನಾಲ್ಕು ಕೊಠಡಿ ಮಾತ್ರ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದು ಕಾಣ್ತಿದೆ ಒಂದೇ ಕೊಠಡಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಒಂದು ಕಡೆ ಮತ್ತೊಂದು ಕಡೆ ಶಿಕ್ಷಕರ ಆಫೀಸ್ ರೂಮು ನೆಲದಲ್ಲಿಯೇ ಕುಳಿತು ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ ಕೊಠಡಿಗಳ ಮೇಲ್ಛಾವಣಿ ಮಾತ್ರ ರಿಪೇರಿ ಆಗಿದೆ ಅದು ಬಿಟ್ಟರೆ ಶಾಲೆ ಏನೂ ಅಭಿವೃದ್ಧಿ ಆಗಿಲ್ಲ ದಯವಿಟ್ಟು ಸಚಿವರು ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರಾಜ್ಯದಲ್ಲಿ ಥರ ಸಾಕಷ್ಟು ಶಾಲೆಗಳಲ್ಲಿ ಸಮಸ್ಯೆ ಇದೆ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಗಮನ ಹರಿಸಿದ್ರೆ ಒಳ್ಳೆಯದು ಇನ್ನು ಮುಂದಿನ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ ಇಂಥ ಟೈಮ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ನಾಯಕನಹಳ್ಳಿಯ ಎ ಕೆ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಸ್ಥಿತಿಯನ್ನು ನಾವೀಗ ನಿಮಗೆ ತೋರಿಸ್ತೀವಿ ಈ ಸರ್ಕಾರಿ ಶಾಲೆಯಲ್ಲಿ ನೂರ ಅರವತ್ತೈದು ಮಕ್ಕಳವರೇ ಇರೋದು ಕೇವಲ ನಾಲ್ಕು ಕೊಠಡಿ ಮಾತ್ರ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದು ಕಾಣ್ತಿದೆ ಒಂದೇ ಕೊಠಡಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಒಂದು ಕಡೆ ಮತ್ತೊಂದು ಕಡೆ ಶಿಕ್ಷಕರ ಆಫೀಸ್ ರೂಮು ನೆಲದಲ್ಲಿಯೇ ಕುಳಿತು ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ ಕೊಠಡಿಗಳ ಮೇಲ್ಛಾವಣಿ ಮಾತ್ರ ರಿಪೇರಿ ಆಗಿದೆ ಅದು ಬಿಟ್ಟರೆ ಶಾಲೆ ಏನೂ ಅಭಿವೃದ್ಧಿ ಆಗಿಲ್ಲ ದಯವಿಟ್ಟು ಸಚಿವರು ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಸಮಸ್ಯೆ ಇದೆ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಗಮನ ಹರಿಸಿದ್ರೆ ಒಳ್ಳೆಯದು